ಹಾಂ ಎಲ್ರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಸ್ವಲ್ಪ ತಡ ಆಯಿತು. ಯಾಕೆಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು. ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ನಾನು ಸರಿಯಾಗಿ ಗೊತ್ತಿರಲಿಲ್ಲ. ಸೊ ಲೈವ್ ಹೋಗೋದು, ಸೊ ಹಾಗಾಗಿ ಸಣ್ಣದಾಗಿ ಸ್ವಲ್ಪ ತೊಂದರೆ ಆಯಿತು. ತಡವಾಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಬನ್ನಿ, ಒಳ್ಳೊಳ್ಳೆ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಜಾಸ್ತಿ ಮಾಡೋಣ, ಪರವಾಗಿಲ್ಲ. ಒಂದಷ್ಟು ಒಳ್ಳೆ ಸಾಂಗ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮ್ಮನ ದಿನಾಚರಣೆ, ಬಹಳ ಸರ್ವಶ್ರೇಷ್ಠವಾದ ದಿನವನ್ನಾಗಿ ಮಾಡಿದ್ದಾರೆ ಅಮ್ಮನ ದಿನಾಚರಣೆ ಅಂತ. ತುಂಬ ಖುಷಿಯಾದ ವಿಚಾರ. ಯಾರಾದರೂ ಒಂದು ಹೂವನೋ, ಒಂದು ಲವ್ ಮಾರ್ಕೋ, ಇಲ್ಲ ಒಂದು ಲೈಕೋ ಏನಾದರೂ ಕಳಿಸಿದ್ರೆ, ಹಾಂ ಈ ಓಕೆ. ಯಾರಿದು ರಘು? ಹಾಂ ರಘು ಅವರೇ, ಹಾಯ್. ಒಂದು ಲೈಕ್ ಬಂತು, ಈಗ ನಮಗೆ ಕನ್ಫರ್ಮ್ ನಾವು ಲೈವಲ್ಲಿ ಇದ್ದೀವಿ ಅಂತ. ಸೊ ಹಂಗಾಗಿ ಕೆಲವು ಟೈಮ್ ನಾನು ಲೈವ್ ನೋಡ್ತಿರ್ತೀನಿ. ಪಾಪ ಲೈವ್ ಆನ್ ಏರ್ ಆಗಿರ್ತದೋ, ಇವ್ರು ಹೋಗ್ಬಿಟ್ಟು ಬಂತ. ಹಲೋ, ಇನ್ನು ಬಂದಿಲ್ಲ ಅಂತ. ಇಲ್ಲ ಇನ್ನೂ ಶುಭ ಇಲ್ಲ. ಏನೇ ಏನೇನೋ ಮಾಡ್ತಿರ್ತಾರೆ, ಮಜಾ ಇರ್ತದೆ ಚೆನ್ನಾಗೆ. ಸೊ ಅದು ನನಗೂ ಆಗಬಾರ್ದು ಅಂತ ನಾನು ಅಂದ್ಕೊಂಡೆ, ಆಗಿಲ್ಲ ಅಂತ ಅಂದ್ಕೋತೀನಿ. ಹಾಯ್, ತುಂಬ ಜನ ಹಾಯ್ ಅಂತ ಕಳಿಸ್ತಿದ್ರ, ಎಲ್ಲರೂ ಕೂಡ ಹಾಯ್. ಯಾರಿದು ನಮ್ಮ ನಮ್ಮ ಸುನೈನ, ಹಾಯ್ ಬಂದ್ವಿ ಅಂತ ಕೊನೆಗೂ. ಓಕೆ, ಸಿಂಧುಶ್ರೀ ನಮಸ್ತೆ. ಹಾಂ, ಏನೋ ಮಾತಾಡ್ತಿದ್ದೆ. ಸೊ ಅಮ್ಮನ ದಿನಾಚರಣೆ ಆಗಿ ತುಂಬ ಒಂದು ಒಳ್ಳೆ ಕಾರ್ಯವನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ಟೈಮ್ಸ್ ಆಫ್ ಇಂಡಿಯಾದವರು ಇವರೆಲ್ಲ ಬಹಳ ಒಂದು ಅದ್ಭುತವಾದ ಆಲೋಚನೆ ಇದಂತು ನಿಜವಾಗ. ಯಾಕೆಂದರೆ ಹೋಮ್ ಕಾನ್ಸರ್ಟ್ಸ್ ಅಂದರೆ ಯಾರು ಕೂಡ ಅಂದರೆ ನಾವು ಲೈವ್ ಆಡ್ತಿದ್ವಿ, ಅದು ಫೇಸ್ಬುಕ್ಕಲ್ಲಿ ಹಾಕ್ತಿದ್ವಿ, ಅದು ಬೇರೆ. ಇದನ್ನು ಇಡೀ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದಷ್ಟು ಜನ ಹಾಡೋರನ್ನ ಮತ್ತು ಒಳ್ಳೊಳ್ಳೆ ಮಾತಾಡೋರನ್ನ ಸೇರಿಸಿ ಅವರಿಗೆ ಹೋಮ್ ಕಾನ್ಸರ್ಟ್ಸ್ ಅಂತ ಮಾಡಿ ಅವ್ರ ಮೂಲಕ ಇವತ್ತು ಕ್ವಾರಂಟೈನ್ಲಿ ಇರುವಂಥ ನಮ್ಮ ಎಲ್ಲ ಜನಗಳಿಗೆ ಒಂದು ಮನೋರಂಜನೆಯನ್ನು ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಬಹಳ ಇಡೀ ವಿಶ್ವದಲ್ಲೇ ಹೋಗ್ತಾ ಇರುತ್ತೆ. ಆ್ಯಂಡ್ ಅವರು ಭಾಳ ತುಂಬ ಒಳ್ಳೆ ಆಲೋಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸೊ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗೌಡ ಆ್ಯಂಡ್ ಸಂಗೀತಾ. ಇವತ್ತಿನ ವಿಶೇಷವಾಗಿ ಇವತ್ತೊಂದು ವಿಶೇಷವಾದ ದಿನ, ಅದೇ ಹೇಳಿದ್ನಲ್ಲ ಆವಾಗಲೇ ಅಮ್ಮನ ದಿನಾಚರಣೆ ಅಂತ. ಸೊ ಹಾಗಾಗಿ ಅಮ್ಮ ನಮಗೆ ಮಲಗಬೇಕಾದ್ರೆ ಲಾಲಿ ಹಾಡ್ತಿದ್ರು, ಮುದ್ದು ಮಾಡ್ತಿದ್ರು, ಬೈತಿದ್ರು, ಹೊಡಿತಿದ್ರು, ಬುದ್ಧಿ ಅದೆಲ್ಲ ಹೇಳದೆ ಹೋಗಿದ್ರೆ, ಅದೆಲ್ಲ ಮಾಡದೆ ಹೋಗಿದ್ರೆ ಇವತ್ತು ನಾವು ಸರಿ ದಾರಿಲಿ ನಡೆಯೋಕೆ ಸಾಧ್ಯವೇ ಇರ್ತಿರಲಿಲ್ಲ. ಸೊ ಹಾಗಾಗಿ ಅವ್ರನ್ನ ನಮ್ಮ ಜನ್ಮ ಇರೋವರೆಗೂ ನಾವು ನೆನೆಸ್ಕೊಳ್ಳೇಬೇಕಾಗತ್ತೆ. ಸೊ ಅವ್ರಿಗಾಗಿ ಒಂದು ಅದ್ಭುತವಾದ ಒಂದು ಗೀತೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸಂಗೀತ. ಆ್ಯಕ್ಚುಲಿ ಅವಳು ಸೆಲೆಕ್ಟ್ ಮಾಡಿದ್ದು ತುಂಬ ಭಾಳ ಮಾಧುರ್ಯವಾದಂಥ ಗೀತೆ. ಯಾಕೆಂತ ಅಂತಂದರೆ ಇದು ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ ಕೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗದ ಸರ್ವ ಶ್ರೇಷ್ಠ ಸಂಗೀತ ನಿರ್ದೇಶಕರುಗಳಲ್ಲಿ ಅವರು ಒಬ್ಬರು ಕೂಡ, ಅವರೇ ಶ್ರೀಯುತ ಹಂಸಲೇಖ ಸರ್. ಅವರು ಒಂದು ಚಿತ್ರಕ್ಕೆ ಈ ಗೀತೆಯನ್ನು ಸಂಯೋಜನೆ ಮಾಡಿ ಅವರೇ ಸ್ವತಃ ಸಾಹಿತ್ಯವನ್ನು ಬರೆದು ಅದ್ಭುತವಾಗಿ ಕೆಲಸೋ ಥರ ಮಾಡಿದ್ದಾರೆ. ಸಂಗೀತ ಹೇಗೆ ಕೇಳಿಸುತ್ತೋ ಆ ಒಂದು ಸಾಹಿತ್ಯನೂ ಅಷ್ಟೇ ಮಧುರವಾಗಿ ಕೇಳಿಸುತ್ತೆ. ಅದರಲ್ಲಿ ಒಂದು ಲೈನು ನನಗೆ ಯಾವಾಗಲೂ ಕಾಡ್ತಾನೆ ಇರುತ್ತೆ, ಅದು ಜೋಗಳದಿ ಲೋಕವ ತೂಗುವ ತಾಯಿ ಅಂತ ಒಂದು ಲೈನ್ ಬರುತ್ತೆ. ಬಹಳ ಸರ್ವಶ್ರೇಷ್ಠವಾದ ಒಂದು ಸಾಲು ಅಂತ ಹೇಳ್ಬೋದು. ಈಗ ತಡ ಮಾಡೋದು ಬೇಡ, ಆ ಒಂದು ಗೀತೆಯನ್ನು ನಿಮಗಾಗಿ ಸಂಗೀತ ಹಾಡ್ತಿದ್ದಲ್ಲ, ಜೊತೆಗೆ ನಾನು ಕೂಡ ಲಾಸ್ಟಲ್ಲಿ ಜಾಯ್ನ್ ಆಗ್ತೀನಿ. ಕೇಳಿ, ಎಂಜಾಯ್ ಮಾಡಿ. ಇದು ನನ್ನ ನಿಮ್ಮೆಲ್ಲರ ಅಂದರೆ ನಮ್ಮೆಲ್ಲ ನಮ್ಮ ಇಡೀ ನಮ್ಮ ಕರುನಾಡಿನ ಇಡೀ ವಿಶ್ವದಲ್ಲಿ ನಮ್ಮ ಕರುನಾಡಿನ ಜನ ಎಲ್ಲೆಲ್ಲಿದ್ದಾರೋ ಅವರೆಲ್ಲರ ತಾಯಂದಿರು ಕೂಡ ಇದು ಶುಭಾಶಯಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್. ಈಗ ಅಂಡ್ ಸಂಗೀತ ಕೂಡ ಒಂದು ಕೆಲವು ಲೈನ್ಗಳನ್ನ ತುಂಬ ಇಷ್ಟಪಡ್ತಿದ್ಲು. ಅದೇನಂದ್ರೆ ಲಾಲನೆಯ ಪಾಲನೆಯ ಮಾಡಿ ದಣಿದ ಜೀವಕ್ಕೆ ಕೊಂಚವಾದರೂ ಬಿಡುವ ಬೇಡವೆ, ನಿದ್ದೆಯಲ್ಲೂ ಕೂಡ ಮಕ್ಕಳ ಬಗ್ಗೆ ನೆನೆಸ್ಕೋತಾರೆ ತಾಯಿ. ಅಂಥ ತಾಯಿಗೆ ನಾವು ಎಷ್ಟೇ ಅರ್ಪಣಾ ಭಾವನೆಯಿಂದ ಅವ್ರನ್ನ ಪ್ರೀತಿಸಿದ್ರು ಕೂಡ ಸಾಲದು ಅಂತ ನನಗನ್ಸುತ್ತೆ. ನಿಮಗೂ ಕೂಡ
ಅನಿಸಿರ್ಬೋದು. ಸೊ ಬಹಳ ಅದ್ಭುತ ಸಾಲಿಗಳಿಗೆ ಬರುತ್ತೆ. ಸೊ ಕೇಳಿ ಅದಕ್ಕೆ
ಅಮ್ಮನಿಗೆ ಇವರಮ್ಮನಿಗೆ ಎಲ್ಲ ಅಮ್ಮನಿಗೂ ವೆರಿ ವೆರಿ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ನೀವೆಲ್ಲ ಕೇಳಿದ್ರಿ, ಖುಷಿ ಆಯಿತು ಅಂತ ಅನ್ಕೋತೀನಿ. ನಿಮಗಿಷ್ಟವಾದ ಗೀತೆಗಳನ್ನ ಹಾಡ್ತಿರ್ತೀವಿ. ಒಂದು ಈ ಒಂದು ಶುಭ ಸಂದರ್ಭದಲ್ಲಿ ಇಂಥ ಒಂದು ಗೀತೆ ಈ ಸಂದರ್ಭಕ್ಕೆ ಬೇಕಾಯಿತು ಅಂತ ನಮಗನ್ನಿಸ್ತು. ಸೊ ಹಾಗಾಗಿ ನೀವೆಲ್ಲ ಇಷ್ಟಪಡ್ತೀರಿ ಅಂತ ಈ ಗೀತೆನ ಆಯ್ಕೆ ಮಾಡಿಕೊಂಡು ನಿಮಗಾಗಿ ಹಾಡಿದ್ದೀವಿ. ಬಹಳ ಒಳ್ಳೆಯ ಗೀತೆ. ಜೊತೆಗೆ ಈಗ ನಾವು ಮುಂದೆ ನಾನು ಹಾಡ್ತಿರುವಂಥ ಒಂದು ಗೀತೆ ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ಬಹಳ ತುಂಬ ಪ್ರಿಯವಾದ ಗೀತೆ ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಂದರೆ ಪ್ರಾಣ, ನಿಮಗೆಲ್ಲರಿಗೂ ಗೊತ್ತಿದೆ ಅದು ವಿಷಯ, ಎಲ್ಲರಿಗೂ ಪ್ರಾಣ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅವ್ರದ್ದು ಒಂದು ಹಳೆಯ ಚಿತ್ರದ ಮಧುರವಾದಂಥ ಗೀತೆ. ಸಿನಿಮಾ ಹೆಸರು ಹೇಳೋದಿಲ್ಲ, ನಿಮಗೆ ಗೊತ್ತು ಅಂತ ಅನ್ಕೋತೀನಿ. ಯಾರು ಗೊತ್ತಿರುತ್ತೋ ಅದನ್ನ ದಯವಿಟ್ಟು ಟೈಪ್ ಮಾಡಿ. ಇಲ್ಲಿ ಈಗಾಗಲೇ ರಘುವೀರ್ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ, ಸಿಲ್ಲಿನಲ್ಲಿ ಒಂದು ಡೈಲಾಗ್ ಹೇಳಿ ಸರ್ ಅಂತ. ಹಾಡೋ ಮಜದಲ್ಲಿ ಈ ಸಿಲ್ಲಿನಲ್ಲಿ ಡೈಲಾಗ್ ಕೇಳ್ತೀರಾ ಅಂತಾನೆ. ಈಗಾಗಲೇ ಅದನ್ನು 4-5 ಬಾರಿನ ಮತ್ತೆ ಮರುಪ್ರಸಾರ ಮಾಡ್ತಿದ್ದೀವಿ. ಅಲ್ಲಿ ನೋಡಿ ನೋಡಿ ಕೇಳಿ ಕೇಳಿ ಬೇಜಾರಾಗಿದ್ದೀನಿ, ಇಲ್ಲೂ ಕೇಳ್ತಿದ್ದೀರಲ್ಲ, ನಿಮ್ಗೆ ಅಷ್ಟು ಪ್ರೀತಿ ಅಂತ ನನಗೆ ಗೊತ್ತಾಯಿತು. ಸಿಲ್ಲಿನಲ್ಲಿ ಕಂಡ್ರೆ ಖಂಡಿತ ಹೇಳೋಣ. ಸೊ ನೈಸ್. ಸೊ ದಯವಿಟ್ಟು ನಾನು ಹೇಳಿದೆ, ನಿಮಗೆ ಲೈಕು ಕಮೆಂಟ್ಸು ಅಥವಾ ಏನು ಬರುತ್ತೋ ನಿಮ್ಮ ಮನಸ್ಸಿಗೆ ದಯವಿಟ್ಟು ಅದನ್ನು ಹಾಕ್ತಾ ಹೋಗ್ತಾ ರೀ. ನಾವೆಲ್ಲ ಅದನ್ನು ಕೇಳ್ತಿದ್ವಿ. ಪ್ರವೀಣ್ ಅವರು ಮೆಸೇಜ್ ಕಳಿಸಿದ್ರು, ಸೂಪರ್ ಸರ್, ಸೂಪರ್ ಮೇಡಮ್ ಅಂತ. ಥ್ಯಾಂಕ್ ಯು ಸೋ ಮಚ್. ಈ ರೀತಿಯ ನಿಮ್ಮ ಮಾತುಗಳು ನಮಗೆ ತುಂಬ ಎನ್ಕರೇಜ್ ಮಾಡುತ್ತೆ. ಚಪ್ಪಳೆ ಹೊಡೀರಿ, ಲವ್ ಮಾರ್ಕ್ ಕಳಿಸಿ, ಲೈಕ್ ಕಳಿಸಿ, ಆ್ಯಂಡ್ ಖುಷಿಯಿಂದ ಕೇಳಿ, ಹಾಡಿ. ಎಲ್ಲ ಕ್ವಾರಂಟೈನಲ್ಲಿ ಇದ್ದೀವಿ, ಯಜಮಾನ ಬನ್ನಿ ಹಾಡ್ತಾ. ಓಕೆ, ಈ ಸಿನಿಮಾ ಯಾವುದು ಅಂತ ನೀವೇ ನನಗೆ ಕಮೆಂಟ್ಸಲ್ಲಿ ಕಳಿಸ್ಬೇಕು. ಗೀತೆ ಅಂತೂ ನಿಮ್ಗೆ ಗೊತ್ತಿರುತ್ತೆ, ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಬನ್ನಿ ಕೇಳಿ. ಸರ
ಥ್ಯಾಂಕ್ ಯು. ಈ ಒಂದು ಗೀತೆ ಬಹಳ ಮಧುರವಾದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂಥ ಒಂದು ಅದ್ಭುತವಾದ ಗೀತೆ. ಎಲ್ಲಿ ನಾನು ಕ್ವಿಸ್ ಕೇಳಿದ್ದೆ ನಿಮಗೆ ಯಾವ ಸಿನಿಮಾ ಹೇಳಿ ಅಂತ, ಇನ್ನು ಯಾರು ಅದಕ್ಕೆ ಕಮೆಂಟ್ ಮಾಡಿಲ್ಲ. ಹೇಮಲತಾ ಅವರು ಸೂಪರ್ ಸಾಂಗ್ ಅಂತ ಕಳಿಸಿದ್ರೆ, ಹೇಮಲತಾ ಅವರೇ ಯಾವ ಸಿನಿಮಾದು ಅಂತ ಕಮೆಂಟ್ ಮಾಡಿ, ನಾವು ನೋಡ್ತೀವಿ, ಚೆನ್ನಾಗಿರುತ್ತೆ. ಎಸ್ ಬಂತು, ಗೀತಾ ರಾಜ್ರವರು ಕುಲವಧು ಚಿತ್ರದ ಗೀತೆ, ಖುಷಿಯಾಯಿತು ಮರ್ರೆ ನಿಮ್ಮ ಹಾಡು ಕೇಳಿ ಅಂತ. ಥ್ಯಾಂಕ್ ಯು ಗೀತಾ, ನೀವು ಅಪ್ರಿಷಿಯೇಟ್ ಮಾಡೋದಕ್ಕೆ ನಮಗೂ ತುಂಬ ಖುಷಿಯಾಗಿದೆ, ತುಂಬ ತುಂಬ ಖುಷಿಯಾಯಿತು. ನೀವು ಹೇಳಿದಾಗೆ ಕುಲವಧು ಚಿತ್ರದ ಒಂದು ಅದ್ಭುತವಾದ ಗೀತೆ ಇದು, ಒಲವಿನ ಪ್ರಿಯಲತೆ ಪಿ ಬಿ ಶ್ರೀನಿವಾಸ ಅವರು ಹಾಡಿರುವಂಥ ಈ ಒಂದು ಗೀತೆ ಬಹಳ ಮಧುರವಾದ ಗೀತೆ. ನೆಕ್ಸ್ಟ್ ಈಗ ನಿಮಗೋಸ್ಕರ, ಈಗ ನಾನೊಂದು ಸಾಂಗ್ ಹಾಡಿದೆ, ಸಂಗೀತ ಒಂದು ಸಾಂಗ್ ಹಾಡಿದೆ, ನಾವಿಬ್ಬರು ಸೇರಿ ಒಂದು ಬಹಳ ಮಧುರವಾದ ಗೀತೆ, ಮತ್ತೊಂದು ಮಧುರವಾದ, ಬಹಳ ಅಲ್ಲ, ಮಧುರವಾದ ಗೀತೆಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದೀವಿ. ಇಲ್ಲಿ ಮತ್ತೊಂದು ಬಹಳ ಮಧುರವಾದ ಗೀತೆಗಳಲ್ಲಿ ಒಂದಾದಂಥ ಗೀತೆ ಇದು, ಖಂಡಿತವಾಗ್ಲೂ ಇಷ್ಟಪಡ್ತೀರಾ, ಕೇಳಿ ಎಂಜಾಯ್ ಮಾಡಿ.
ಥ್ಯಾಂಕ್ ಯು. ಹೇಗಿತ್ತು ಗೀತೆ ನೀವೇ ಹೇಳಬೇಕು. ಸ್ವಲ್ಪ ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ಮು ಇಲ್ಲಿ ನಮ್ಮ ಒಂದು ಮೈಕ್ ಕರೋಕೆ ಸಿಸ್ಟಮಿಂದ ಆಯಿತು. ಸೊ ಹಾಗಾಗಿ ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ, ಇದೆಲ್ಲ ಆಗ್ತಿರುವಂಥದ್ದು. ಸೊ ಇನ್ನೊಂದು, ನನಗೆ ಯಾವಾಗಲೂ ಸಂಗೀತ ಒಂದು ಹಿಂದಿ ಸಾಂಗ್ ಹಾಡ್ತಿರ್ತಾಳೆ, ತುಂಬ ಖುಷಿಯಾದಂಥ ಗೀತೆ, ಭಾಳ ಕೇಳುವಾಗ ಅದೇನೋ ಒಂಥರ ತುಂಬ ಹಿತವಾಗಿ ಕೇಳ್ತಿರುತ್ತೆ. ಎಷ್ಟು ಅದ್ಭುತವಾದ ಕಂಪೋಸಿಂಗ್ ಅಂತ ಅನಿಸುತ್ತೆ, ಎಷ್ಟು ಅದ್ಭುತವಾದ ಸಾಹಿತ್ಯ ಅಂತ ಅನಿಸ್ತಿರುತ್ತೆ. ಸೊ ಇದನ್ನೆಲ್ಲ ಕೇಳಿದಾಗ ಒಂದು ಹಿಂದಿ ಗೀತೆಯನ್ನು ನಿಮಗೂ ಕೇಳಿಸ್ಬೇಕು ಅಂತ ನನಗನ್ಸಿದ್ದು. ಸೊ ಹಾಗಾಗಿ ಸಂಗೀತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ನಿಮಗೋಸ್ಕರ ಒಂದು ಹಳೆಯ ಚಿತ್ರದ ಹಳೆಯ ಮಹಾಮಧುರವಾದ ಗೀತೆ ಇದು, ಕೇಳಿ ಎಂಜಾಯ್ ಮಾಡಿ. ಸಿಂಧು ಪ್ರಮೋದ್, ವಾವ್ ಸೂಪರ್ ಸರ್ ಮ್ಯಾಮ್ ಅಂತ ಕರ್ತಿದ್ದಾರೆ. ಥ್ಯಾಂಕ್ ಯು. ವಿಜೇತಾ ಜೈನ್ ಇಸ್ ವಾಚಿಂಗ್, ಥ್ಯಾಂಕ್ ಯು. ಇಸಿ ಕಪಿ
ಥ್ಯಾಂಕ್ ಯು. ಸೂಪರ್ ಸಾಂಗ್, ಸೂಪರ್ ಸೂಪರ್ ತೋಮ ಅವ್ರು ಕಲಿಸಿದ್ರೆ. ಹಾಗೆ ಸುನೀತಾ ಆನಂದ್ ಅವರು ವಾವ್ ಕಲಿಸಿದ್ರೆ, ಥ್ಯಾಂಕ್ ಯು. ಭಾಳ ಒಳ್ಳೆ ಸಾಂಗು. ಯಾವಾಗಲೂ ಏನನ್ಸುತ್ತೆ ಅಂತಂದರೆ, ಒಳ್ಳೊಳ್ಳೆಯ ಸಂಯೋಜನೆಯ ಗೀತೆಗಳನ್ನ ಕೇಳುವಾಗ ಅಲ್ಲೊಂದು ಕಡೆ ನಮ್ಮನ್ನು ನಾವೇ ಮರೆಯೋ ಚಾನ್ಸಸ್ ತುಂಬ ಜಾಸ್ತಿ. ಸೊ ಅಂಥ ಗೀತೆಗಳು ನಮ್ಮ ಭಾರತ ದೇಶದಲ್ಲಿ ಸರ್ವ ಭಾಷೆಯಲ್ಲೂ ಕೂಡ ರಚಿತವಾಗಿವೆ. ಸರ್ವ ಭಾಷೆಯಲ್ಲೂ ಕೂಡ ಬಹಳ ಮಧುರವಾದ ಗೀತೆಗಳು ಬರ್ತವೆ. ಅವನು ಕೇಳ್ತಿದ್ರೆ ಎಷ್ಟು ಅದ್ಭುತವಾದ ಸಂಗೀತ ನಿರ್ದೇಶಕರು ಈ ಭರತ ಭೂಮಿಯಲ್ಲಿ ಹುಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದು ಸಂಗೀತ ಪ್ರಿಯರಾಗ್ಬಿಟ್ರಂತೂ ಅವ್ರಿಗಂತೂ ಆನಂದ ಆಗ್ತಿರುತ್ತೆ ಇಂಥ ಗೀತೆಗಳನ್ನ ಕೇಳೋದಕ್ಕೆ. ತುಂಬ ಬಹಳ ಸೊಗಸಾದ ಗೀತೆಗಳು ತುಂಬ ಸಾಕಷ್ಟಿದ್ದಾವೆ. ಆದರೆ ಸಮಯದ ಅಭಾವ ಜೊತೆಗೆ ಸೆಲೆಕ್ಷನ್ ಆಫ್ ದ ಸಾಂಗ್ಸ್ ಇಷ್ಟೇ. ಯಾಕೆಂದರೆ ಸಾವಿರಾರು ಸಾಂಗ್ಗಳಿರುವಾಗ ಗೀತೆಗಳಿರಬೇಕಾದ್ರೆ ಅದರಲ್ಲೆಲ್ಲೋ ಒಂದು ಆರು ಐದು ಈ ಗೀತೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕೆಲವೇ ನಮಗೆ ಎಷ್ಟು ಸಮಯ ಕೊಟ್ಟಿದ್ದರೂ ಆ ಸಮಯದ ಒಳಗಡೆ ಒಂದಷ್ಟು ಸಾಂಗ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ಮತ್ತೊಂದು ಮಧುರವಾದ ಗೀತೆಯನ್ನು ನಿಮಗೆ ಇಬ್ಬರು ಸೇರಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ತುಂಬ ಒಳ್ಳೆ ಗೀತೆ. ನಮ್ಮ ಕನ್ನಡ ಗೀತೆಗಳಲ್ಲಿ ಎಷ್ಟು ರೊಮ್ಯಾಂಟಿಕ್ ಸಾಂಗ್ಸ್ ಇದೆ ಅಂತಂದರೆ, ಎಸ್ಪೆಷಲಿ ನಮ್ಮ ಹಳೆ ಚಿತ್ರದ ಹಾಡುಗಳು. ಎಲ್ಲ ಗಂಡಂದರು ಈಗ ಕ್ವಾರಂಟೈನ್ ಟೈಮಲ್ಲಿ ಈ ಥರ ಒಂದು ಒಳ್ಳೊಳ್ಳೆ ಹಾಡುಗಳನ್ನ ತೊಗೊಂಡು ಅಟ್ಲೀಸ್ಟ್ ವಾರಕ್ಕೊಂದ್ಸಲಿ ನಿಮ್ಮ ಹೆಂಡತಿ ಹಾಡಬೇಕಪ್ಪ.
ರಕ್ಷಿತ ಪ್ರೇಮ ಅವರು ವಾಚಿಂಗ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ರಕ್ಷಿತ. ಸೊ ತುಂಬ ಖುಷಿ ಆಯಿತು ನೀವೆಲ್ಲ ನೋಡ್ತಿರೋದು. ಶಿಲ್ಪಾ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನೆಕ್ಸ್ಟ್ ಓಕೆ, ಈಗ ಮತ್ತೊಂದು ಮಧುರವಾದ, ಬಹಳ ಮಧುರವಾದ ಗೀತೆ ಇದು. ಇದು ನಮ್ಮಿಬ್ಬರಿಗೂ ವೈಯಕ್ತಿಕವಾಗಿ ತುಂಬ ಇಷ್ಟವಾದ ಗೀತೆಗಳಲ್ಲಿ ಇದೊಂದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಇಷ್ಟವಾಗುತ್ತೆ, ಯಾಕೆಂದರೆ ಇದನ್ನು ಇಷ್ಟಪಡೆದು ಇರುವಂಥ ಒಂದು ಸಂಗೀತ ಪ್ರಿಯರೇ ಇಲ್ಲ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಇದನ್ನು ಇಷ್ಟಪಡುವಂಥ ಗೀತೆ ಇದು. ನಾನು ಆವಾಗ ಹೇಳ್ತಿರ್ತೀನಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕೆಲವು ಸಾವೇ ಇಲ್ಲದೇ ಇರುವಂಥ ಗೀತೆಗಳಿರ್ತವೆ ಅಂತ. ತುಂಬ ಇದ್ದಾವೆ ಆ ಥರ, ಸಾವೇ ಇಲ್ಲ ಆ ಗೀತೆಗಳಿಗೆ, ಸಾವೇ ಇಲ್ಲ. ಎಷ್ಟೊಂದು ಗೀತೆಗಳನ್ನ ನಾವು ಕೇಳ್ತಾನೆ ಇದ್ರೆ ಕೇಳ್ತಾನೆ ಬೇಕು, ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಅಷ್ಟು ಮಧುರವಾದ ಗೀತೆಗಳನ್ನ ನಮ್ಮ ಕರ್ನಾಟಕ ಚಿತ್ರರಂಗ ನೀಡಿದೆ. ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತಿದ್ವಿ. ಈಗ ನಾವು ನೀವೆಲ್ಲ ಇಷ್ಟಪಡುವಂಥ ಗೀತೆಯನ್ನು ಹಾಡೋಣ, ಕೇಳೋಣ, ಬನ್ನಿ. ಕ್ಲಿಕ್ ಬರುತ್ತೆ. Thank you.
ಇಲ್ಲಿವರೆಗೂ ತುಂಬ ಒಳ್ಳೊಳ್ಳೆ ಗೀತೆಗಳನ್ನ ಕೇಳಿದ್ರಿ ಅಂತ ನಾನು ಭಾವಿಸ್ತೀನಿ. ನಾವು ಚೆನ್ನಾಗಿ ಹಾಡಿದ್ವಿ ಅಂತ ಕೂಡ ನಾವಿಬ್ಬರು ಅನ್ಕೋತೀವಿ. ಜೊತೆಗೆ ಸಣ್ಣ ಪುಟ್ಟ ಮೈಕ್ ಆಫ್ ಆಗೋದು, ಮಧ್ಯೆ ಮಧ್ಯೆ ಕರೆಂಟ್ ಡಿಸ್ಟರ್ಬ್ ಮಾಡೋದು ಸ್ವಲ್ಪ ಆಯಿತು. ಸೊ ಹಾಗಾಗಿ ಕ್ಷಮೆಗೆ ಕೇಳ್ತಾ ಇದ್ದೀವಿ. ಸೊ 10 ನಿಮಿಷ ನಾವು ತಡವಾಗಿ ಬಂದಿರೋದ್ರಿಂದ ಇನ್ನೊಂದು ಗೀತೆಯನ್ನು ನಾನು ಸಂಗೀತನ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ಅದು ಸೇಮ್ ನಮ್ಮ ಬಯಲುದಾರ ಚಿತ್ರದ್ದು ಕನಸಲ್ಲೂ ಸಾರಿಗೆ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಅನ್ನೋ ಒಂದು ಗೀತೆ. ಅದನ್ನು ಸಂಗೀತ ನಿಮಗೋಸ್ಕರ ಈಗ ಪ್ರೆಸೆಂಟ್ ಮಾಡ್ತಾಳೆ, ಕೇಳಿ ಎಂಜಾಯ್ ಮಾಡೋಣ. ಉಮಾ ವಿಶ್ವನಾಥ್ ಅವರು ಸೂಪರ್ ಸಾಂಗ್ ಥ್ಯಾಂಕ್ ಯು ಅಂತ ಕಳಿಸಿದ್ದಾರೆ, ಫ್ಯಾಬ್ಯುಲಸ್ ಅಂತ ಕಳಿಸಿದ್ದಾರೆ. ನಮ್ಮ ಮತ್ತೊಬ್ಬರು ಗೆಲ್ತಿಯವರು ಥ್ಯಾಂಕ್ ಯು ವೆರಿ ಮಚ್. ಕೇಳಿ ಈ ಗೀತೆ, ಎಂಜಾಯ್ ಮಾಡ್ತೀರಾ?
ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಈ ಒಂದು ಗೀತೆ. ಸರಿಯಾಗಿ ಕೇಳಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ, ಯಾಕೆಂತಂದರೆ ಯಾರು ಏನು ಕಂಪ್ಲೇಂಟ್ ಹೇಳ್ತಿಲ್ಲ ಅಂತಂದರೆ ತುಂಬ ಚೆನ್ನಾಗಿ ನಿಮಗೆಲ್ಲರಿಗೂ ಕೇಳಿಸ್ತಿದೆ ಅಂತ ಅರ್ಥ. ಸೊ ಖುಷಿಯಾಯಿತು. ಸೊ ನಾವು ಅಂದ್ಕೊಂಡಿದ್ವಿ ಒಂದು ಹಾಫ್ ಆನ್ ಅವರ್ ಅರ್ಧ ಗಂಟೆ ಕಾರ್ಯಕ್ರಮ ನಡಬೇಕು ಅಂತ. ಸೊ ಆಲ್ಮೋಸ್ಟ್ 1 ಅವರ್ ಆಗ್ತಾ ಬರ್ತಿದೆ. ಇನ್ನೊಂದು ಒಬ್ಬರು ನನ್ನ ಒಂದು ಫೇವ್ರೆಟ್ ಗೀತೆ, ಒನ್ ಆಫ್ ದ ಫೇವ್ರೆಟ್ ನಂಬರ್ ಅದು. ಸೊ ಅದನ್ನ ಹಾಡಿ ರೆಡಿ ಮಾಡಿ. ಮನಸ್ಸಿನ ಮಂಗಳ ದೇವ
ವೆರಿ ಮಚ್. ಇಲ್ಲಿವರೆಗೂ ನಮ್ಮ ಗೀತೆಗಳನ್ನ ಕೇಳಿದ್ರಿ, ಅನ್ಸರಿ ನಾವು ಕೂಡ ನೀವು ಕೇಳ್ತಿರೋದನ್ನ ನೋಡಿ ನಮಗೂ ಕೂಡ ತುಂಬ ಖುಷಿಯಾಯಿತು. ಎಲ್ಲರೂ ಕೂಡ ಮೆಚ್ಚುಗೆಯ ಕಮೆಂಟ್ಸ್ಗಳನ್ನ ಹಾಕಿದ್ರಿ. ವರ್ಲ್ಡ್ ಇಸ್ ಗೋಲ್ಡ್ ಸೂಪರ್ ವಾಯ್ಸ್ ಅನ್ನ ಸುಮ್ ಸಾಂಗ್ ಅಂತ ಹಾಕಿದ್ದೀರ. ಥ್ಯಾಂಕ್ ಯು ಉಮಾ ಅವರೇ ಆ್ಯಂಡ್ ಸೌಮ್ಯ ಚಂದ್ರಶೇಖರ್ ಅವರೇ, ಸೂಪರ್ ಅಂತ ಕಳಿಸಿದ್ರ. ಕೆಲವ್ರದ್ದು ಕಮೆಂಟ್ಸ್ಗಳು ಮಿಸ್ ಆಗಿದೆ, ಸೊ ಖಂಡಿತವಾಗ್ಲೂ ಅದನ್ನು ಮಿಸ್ ಮಾಡ್ದೇ ನಾವು ಓದ್ಕೋತೀವಿ ಇದು ಈ ಕಾರ್ಯಕ್ರಮ ಮುಗಿದ ತಕ್ಷಣ. ಸೊ ಹಾಗಾಗಿ ನನ್ನ ಕಮೆಂಟು ಓದಲಿಲ್ಲ ಅಥವಾ ನೋಡಿಲ್ವೇನೋ ಅಂತ ಬೇಸರ ಮಾಡ್ಕೊಬಿಡಿ. ಇದು ಮುಗಿದ ತಕ್ಷಣ ಖಂಡಿತವಾಗ್ಲೂ ಹೋಗಿ ಅದಕ್ಕೆಲ್ಲ ನೋಡಿ ಅದಕ್ಕೆಲ್ಲ ರಿಪ್ಲೈ ಕೂಡ ನಾನೇ ಮಾಡ್ತೀನಿ ಖಂಡಿತವಾಗ್ಲೂ. ತುಂಬ ಖುಷಿಯಾಯಿತು ಇದೊಂದು ಹೋಮ್ ಕನ್ಸರ್ಟ್ ವೇದಿಕೆಯಲ್ಲಿ ನಾವೆಲ್ಲ ನಮ್ಮನ್ನು ಸೇರಿಸಿದ್ದು ನಮ್ಮ ಟೈಮ್ಸ್ ಆಫ್ ಇಂಡಿಯಾದವರು. ಥ್ಯಾಂಕ್ ಯು ಇಡೀ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಮತ್ತಷ್ಟು ನಡೆದಲ್ಲ ಸಾವಿರಾರು ಗೀತೆಗಳು ನಮ್ಮ ಕನ್ನಡ ನಾಡಿನ ಚಿತ್ರರಂಗದಲ್ಲಿ ನಮ್ಮ ಅದ್ಭುತ ನಿರ್ದೇಶಕರುಗಳ ಸಂಯೋಜನೆ ಮಾಡಿ ಕೊಟ್ಟಿದ್ದಾರೆ. ಅಂಥ ಗೀತೆಗಳನ್ನ ಮತ್ತೊಮ್ಮೆ ಹಾಡುವಂಥ ಅವಕಾಶ ಸಿಕ್ಕಾಗ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದು ಖಂಡಿತವಾಗ್ಲೂ ಹಾಡ್ತೀವಿ, ನಿಮ್ಮನ್ನು ಒಂದಷ್ಟು ಮನೋರಂಜನೆ ನೀಡ್ತೀವಿ. ಆದಷ್ಟು ಬೇಗ ಈ ಕರೋನಾ ಪಿಡುಗು ತೊಲಗಲಿ, ಹೋಗಲಿ, ಸತ್ತೋಗಲಿ ಅದಲ್ಲೇ. ಸೊ ಅದರಿಂದ ಆ ಒಂದು ಸಾಂಕ್ರಾಮಿಕ ರೋಗದಿಂದ ಬೇಗ ಆದಷ್ಟು ಬೇಗ ಆಚೆ ಬರೋಣ. ದಯವಿಟ್ಟು ಸರ್ಕಾರದ ನಿಯಮಗಳನ್ನ ಪಾಲಿಸಿ ಪೊಲೀಸ್ ಅವರಿಗೆ ದಯವಿಟ್ಟು ಗೌರವ ಕೊಡಿ. ಹಾಗೆ ನಮ್ಮ ಡಾಕ್ಟರ್ ನರ್ಸ್ಗಳಿಗೆ ಅವ್ರಿಗೂ ಕೂಡ ಗೌರವಿಸಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ದಯವಿಟ್ಟು ಮನೆಯಲ್ಲೇ ಇರಿ, ದಯವಿಟ್ಟು ಹೊರಗಡೆ ಹೋಗಬೇಡಿ. ಸ್ಟೇ ಹೋಮ್, ಸ್ಟೇ ಸೇಫ್. ಯಾಕೆಂತಂದರೆ ಇದೊಂದು ಈ ಒಂದು ಸಾಂಕ್ರಾಮಿಕ ರೋಗ ಯಾವ ರೀತಿ ಹರಡ್ತಾ ಇದೆ ಅಂತ ನಿಮಗೆ ಗೊತ್ತಿರೋದು. ಸೊ ಗುಂಪು ಸೇರೋದ್ರಿಂದ ಆಚೆ ಹೋಗೋದ್ರಿಂದ ತುಂಬ ಜನ ಅದನ್ನು ಲೆಕ್ಕ ಇದನ್ನು ಕೇರು ಮಾಡ್ತೀನಿ ಆಚೆ ಹೋಗಿ ಸುಮ್ಮನೆ ಅಡ್ಡಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಅವ್ರಿಗೆ ತಿಳಿದವರು ಬುದ್ಧಿ ಹೇಳಿ, ದಯವಿಟ್ಟು ಮನೆಯಲ್ಲಿರುವಂತೆ ಅವ್ರಿಗೆ ನೀವು ಬುದ್ಧಿ ಹೇಳಿದ್ರೆ ನಮ್ಮ ಇಡೀ ಭಾರತ ಆರೋಗ್ಯ ಭಾರತವಾಗುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಕೈ ಜೋಡಿಸ್ಬೇಕು. ಈ ಒಂದು ನಮ್ಮ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ ಅದಕ್ಕೆ ಸ್ಟೇ ಹೋಮ್, ಸ್ಟೇ ಸೇಫ್. ಎಲ್ಲ ಹುಷಾರಾಗಿರಿ, ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಯಾಕಂದರೆ ಮಕ್ಕಳು ಆಟಾಡೋದು ಹೊರಗೆ ಹೋಗ್ತಾರೆ, ತುಂಬ ಸ್ವಲ್ಪ ಹುಷಾರಾಗಿರಬೇಕು. ಎಲ್ಲ ತಾಯಂದಿರು ಇವತ್ತು ಫುಲ್ಲು ಕಂಪ್ಲೀಟ್ ತಾಯಂದಿರಿಗೆ ಕಮೆಂಟ್ಸು, ಪ್ಲೀಸ್ ಸ್ಟೇ ಸೇಫ್. ಸೊ ಹಾಗೆ ಇವತ್ತು ಆಡಿದ್ದು ಲೈವ್, ಸೊ ಇಲ್ಲಿ ಟ್ರ್ಯಾಕ್ ಹಾಕಿದಾಗ ಏನಾಗುತ್ತೆ ಸ್ವಲ್ಪ ಓಡ್ತಾ ಇರುತ್ತೆ, ಅದನ್ನು ಫಾಲೋ ಮಾಡಿಕೊಂಡು ಓಡಬೇಕಾಗುತ್ತೆ. ಸಾಮಾನ್ಯವಾಗಿ ಜಾಸ್ತಿ ನಾವು ಪ್ರಾಕ್ಟೀಸ್ ಮಾಡೋದಿಲ್ಲ, ಸುಮ್ಮನೆ ಕೆಲವೊಂದು ಸರಿ ನಮ್ಮ ಖುಷಿಗೆ ಹಾಡ್ಕೊತಿರ್ತೀವಿ. ಆದರೆ ಇವತ್ತು ನಿಮ್ಮಂದೆ ಬಂದು ಹಾಡಿದಾಗ ಎಸ್ ತಪ್ಪು ಹಾಡಿದ್ವೋ ನನಗೆ ಗೊತ್ತಾಗ್ತಿಲ್ಲ, ಸುಮಾರು ತಪ್ಪು ಹಾಡಿದ್ದೀನಿ ನಾನು ಕೂಡ. ಸೊ ಹಾಗಾಗಿ ಎಲ್ಲರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ, ಇದು ಲೈವ್ ಆಗಿರೋದ್ರಿಂದ ಸಣ್ಣ ಪುಟ್ಟ ತಪ್ಪುಗಳಾಗ್ತಿರುತ್ತೆ. ಸೊ ಮತ್ತೊಮ್ಮೆ ನಿಮ್ಮ ಜೊತೆ ಮೀಟ್ ಮಾಡಿದಾಗ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಮುಂದೆ ಹಾಡ್ತೀವಿ. ಥ್ಯಾಂಕ್ ಯು ಒನ್ ಸೆಕೆಂಡ್. ಥ್ಯಾಂಕ್ ಯು ಟೈಮ್ಸ್ ಆಫ್ ಇಂಡಿಯಾ, ಹಾಗೆ ನನ್ನ ಫೇಸ್ಬುಕ್ನ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತೊಮ್ಮೆ ತಮಿಳರಿಗೂ ಅಮ್ಮನ ದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು, ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.